ಪ್ರತಾಪ್ಗೆ ಸಿಕ್ಕಾಪಟ್ಟೆ ಹೊಡೆದಿದ್ದಾನೆ ವಿನಯ್ ಅಂತಲೇ ಹೇಳ್ಬೋದು. ಹೌದು, ಬಿಗ್ ಬಾಸ್ ಒಳಗೆ ಮನೆ ಒಳಗೆ ದೊಡ್ಡ ಮಾರಾಮಾರಿ ನಡೆದು ಹೋಗಿದೆ. ಈ ಸಮಯದಲ್ಲಿ ನಮ್ರತಾನು ಕೂಡ ಏನು ಮಾತಾಡಿದ್ರೆ ಸುಮ್ಮನೆ ಇದ್ದಿದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಯಾಕೆಂದರೆ ನಮ್ರತಾ ವಿನಯ್ ಇವರೆಲ್ಲ ಮಾತಾಡಿಕೊಂಡೆ ಪ್ರತಾಪ್ಗೆ ಹೊಡೆದ್ರ ನಂತರ ಅವಿನಾಶ್ ಮೇಲೆ ಕೈ ಮಾಡಿದ್ರೆ ಉದ್ದೇಶಪೂರ್ವಕವಾಗಿ ಇದು ನಡೆದಿದೆಯಾ ಎಂಬುದು ಗೊತ್ತಾಗಿದೆ. ಇನ್ನೊಂದು ಕಡೆ ಸಿರಿಯವರು ನಿಲ್ಲಿಸಿ ನಿಲ್ಲಿಸಿ ಅಂತ ಎಷ್ಟೇ ಕಿರಿಸ್ಕೊಂಡ್ರು ಕೂಡ ವಿನಯ್ ನಿಲ್ಲಿಸೋದಿಲ್ಲ. ಸ್ವಲ್ಪ ಮನುಷ್ಯತ್ವ ಇಟ್ಕೊಂಡು ಆಟಾಡಬೇಕು ಅಂತಲೂ ಕೂಡ ಸಿರಿಯವರು ಈ ಬಗ್ಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ. ಕೊನೆಗೂ ಕೂಡ ವಿನಯ್ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಮತ್ತೆ ಪ್ರತಾಪ್ ಆಟಾಡಕ್ಕೆ ಅಂತ ಹೋದಾಗ ಪ್ರತಾಪ್ಗೆ ಕೈ ಹಿಡಿದು ಎಲ್ಲಿ ಬಿಸಾಕೆ ಬಿಡ್ತಾನೆ. ಅವ್ನು ಬಿಡಿಸಾಕಿದ್ದ ಫೋರ್ಸ್ಗೆ ಸ್ವಿಮ್ಮಿಂಗ್ ಪೂಲ್ ಒಳಗೆ ಹೋಗಿ ಬಿದ್ದಿದ್ದಾನೆ. ನಿಜಕ್ಕೂ ಕೂಡ ಅಯ್ಯೋ ಅನಿಸುತ್ತೆ. ಮತ್ತೊಂದು ಕಡೆ ಅವಿನಾಶಿಗೆ ಈ ಕಡೆಯಿಂದ ವಿನಯ್ ಹೊಡಿತಿದ್ರೆ ಮತ್ತೊಂದು ಕಡೆಯಿಂದ ಕಾರ್ತಿಕ್ಗೂ ಕೂಡ ಬಂದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರೋದು ತುಂಬಾ ಶಾಕಿಂಗ್ ಸಂಗತಿಗಳು ನಡೆದಿದೆ. ಇನ್ನೊಂದು ಕಡೆ ಇಲ್ಲಿ ಪ್ರತಾಪ್ ಹಾಗೂ ವಿನಯ್ ನಮ್ಮ ಇವ್ ಕಾರ್ತಿಕ್ ಇವರಿಬ್ಬರು ಸೇರ್ಕೊಂಡು ಸಂಪೂರ್ಣವಾಗಿ ಪ್ರತಾಪ್ ಮತ್ತು ಅವಿನ ಹೊಡಿಲೇಬೇಕು ಅಂತ ತೀರ್ಮಾನ ಮಾಡಿ ಹೊಡೆದಿದ್ದಾರೆ ಅಂತ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಇನ್ನು ಕಾರ್ತಿಕ್ ಮೈಕಲ್ನ ಟಾರ್ಗೆಟ್ ಮಾಡಿ ಹೊಡೆದಿದ್ದಾನೆ ಅಂತ ಇಲ್ಲಿ ಗೊತ್ತಾಗ್ತದೆ. ಹೌದು, ದೊಡ್ಡ ಮಟ್ಟಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗ್ತಿದ್ದಂಗೆ ಸಿರಿಯವರು ಬಿಗ್ ಬಾಸ್ ಒಳಗೆ ಹೋಗಿ ಮನವಿ ಮಾಡಿದ್ದಾರೆ. ದಯವಿಟ್ಟು ಬಿಗ್ ಬಾಸ್ ನೀವರು ನಿಲ್ಲಿಸಿಲ್ಲ, ನೀವರು ಒಳಗೆ ಬಂದಿದ್ದೆ ಕೇಳಿದ್ದಾರೆ. ಆಗ ತಕ್ಷಣ ಬೌನ್ಸರ್ಸ್ ಎಲ್ಲ ಒಳಗೆ ಬಂದಿದ್ದಾರೆ.